ಹಾಯ್, ವೆಲ್ಕಮ್ ಟು KFI ಟಾಕ್ಸ್. ನಾನು ಅರುಣ್. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬುಕ್ ಮೈ ಶೋ ಅಲ್ಲಿ ಅತಿ ಹೆಚ್ಚು ಕಲೆಕ್ಷನ್ಸ್ ಮಾಡಿರುವಂತ ಟಾಪ್ 6 ಕನ್ನಡ ಮೂವೀಸ್ 2019 ಅಲ್ಲಿ ಯಾವುದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬರೀ ಬುಕ್ ಮೈ ಶೋ ಕಲೆಕ್ಷನ್ಸ್, ಇದನ್ನ ಓವರ್ಆಲ್ ಕಲೆಕ್ಷನ್ಸ್ ಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಬರೀ ಆಪ್ ಮುಖಾಂತರ ಯಾರ್ಯಾರು ಟಿಕೆಟ್ಸ್ ಬುಕ್ ಮಾಡಿರ್ತಾರೋ, ನೀವು ಒಂದು ಬಟನ್ ಒತ್ತಿದ್ರೆ ಟಿಕೆಟ್ ಬುಕ್ಡ್ ಅಂತ, ಟಿಕೆಟ್ ಬುಕ್ ಮಾಡಬೇಕು ಅಂತ. ಸೊ ಅದರದ್ದು ಅಮೌಂಟ್, ಕಲೆಕ್ಷನ್ಸ್ ಅಮೌಂಟ್ ಗೆ ಆಡ್ ಆಗುತ್ತೆ. ಸೊ ಅದರಿಂದ ಜನರೇಟ್ ಆಗಿರುವಂತ ಡೇಟಾ ಇದು. ಸೊ ಇದೇ ತರ ಪೇಟಿಎಂ ಇದೆ, ಇನ್ನೊಂದಷ್ಟು ಆಪ್ಸ್ ಇದೆ, ಅಂಡ್ ತುಂಬಾ ಜನ ಡೈರೆಕ್ಟ್ ಥಿಯೇಟರ್ಗೆ ಹೋಗಿ ಟಿಕೆಟ್ ನ ಪರ್ಚೇಸ್ ಮಾಡ್ತಾರೆ. ಸೊ ಬುಕ್ ಮೈ ಶೋ ಎಷ್ಟೊಂದು ಸಿಟೀಸ್ ಅಲ್ಲಿ ಇದೆ, ಬಟ್ ಮೋಸ್ಟ್ಲಿ ಕಲೆಕ್ಷನ್ಸ್ ಬರೋದು ಬೆಂಗಳೂರು, ಮೈಸೂರ್, ಮಂಗಳೂರ್ ಮತ್ತೆ ಹುಬ್ಳಿ ರೀಜನ್ಸ್ ಇಂದ. ಸೊ ಈ ರೀಜನ್ಸ್ ಇಂದ ಬರುವಂತ ಬುಕ್ ಮೈ ಶೋ ಕಲೆಕ್ಷನ್ಸ್ ಡೇಟಾ ಬುಕ್ ಮೈ ಶೋ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಟಾಪ್ 6 ಅಲ್ಲಿರೋದು ಬರಾಟೆ ಸಿನಿಮಾ, ರೀಸೆಂಟ್ ಆಗಿ ರಿಲೀಸ್ ಆಯ್ತು ಶ್ರೀಮುರುಳಿ ಅವರದು. ಸೊ 5 ಕೋಟಿ ರೂಪಾಯಿ ಕಲೆಕ್ಷನ್ಸ್ ಮಾಡಿದೆ ಬುಕ್ ಮೈ ಶೋ ಥ್ರೂ. ಸೊ ಗುಡ್ ಕಲೆಕ್ಷನ್ಸ್. ಸೊ ಟಾಪ್ 6 ಅಲ್ಲಿರೋದು ಬರಾಟೆ ಸಿನಿಮಾ 2019 ಅಲ್ಲಿ. ಟಾಪ್ 5 ರಿಷಬ್ ಶೆಟ್ಟಿ ಅವರ ಬೆಲ್ ಬಾಟಮ್ ಸಿನಿಮಾ. ಯಾರು ಅಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜ್ ಓಡತ್ತೆ ಸಿನಿಮಾ ಅಂತ, ಬಟ್ ಇಟ್ ವಾಸ್ ಎ ಬಿಗ್ ಬಿಗ್ ಸಕ್ಸಸ್. 6 ಕ್ರೋರ್ ರುಪೀಸ್ ಕಲೆಕ್ಟ್ ಮಾಡಿದೆ ಬುಕ್ ಮೈ ಶೋ ಅಪ್ಲಿಕೇಶನ್ ಮೂಲಕ. ಸೊ ಟಾಪ್ 4 ಅಲ್ಲಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾ. ಬಿಗಿನಿಂಗ್ ಅಲ್ಲೇ ರಿಲೀಸ್ ಆಯ್ತು ಸಿನಿಮಾ. ಸೊ 9 ಕ್ರೋರ್ ರುಪೀಸ್ ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲೇ ರಿಲೀಸ್ ಆಯ್ತು ಸಿನಿಮಾ, ಅಂಡ್ 9 ಕ್ರೋರ್ ರುಪೀಸ್ ಗ್ರಾಸ್ ಮಾಡಿದೆ ಬುಕ್ ಮೈ ಶೋ ಮೂಲಕ. ಸೊ 4th ಪೊಸಿಷನ್ ಅಲ್ಲಿರೋದು ನಟ ಸಾರ್ವಭೌಮ. 3rd ಪೊಸಿಷನ್ ಅಲ್ಲಿರೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಇನ್ ದ ಬಿಗಿನಿಂಗ್ ಆಫ್ ದಿ ಇಯರ್ ರಿಲೀಸ್ ಆಗಿತ್ತು ಅದು, ಯಜಮಾನ ಸಿನಿಮಾ. ಸೊ ಯಜಮಾನ ಸಿನಿಮಾ ಮಾಡಿರುವಂತಹ ಕಲೆಕ್ಷನ್ ಬುಕ್ ಮೈ ಶೋ ಅಲ್ಲಿ 10 ಕೋಟಿ ರೂಪಾಯಿ. ಸೊ 10 ಕ್ರೋರ್ ರುಪೀಸ್ ಇಸ್ ದಿ ಓವರ್ಆಲ್ ಕಲೆಕ್ಷನ್. ಅಂಡ್ 2nd ಪೊಸಿಷನ್ ಅಲ್ಲಿರೋದು ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ಬುಕ್ ಮೈ ಶೋ ನಲ್ಲಿ. ಸೊ ಇದು 16 ಕ್ರೋರ್ ರುಪೀಸ್ ಕಲೆಕ್ಷನ್ಸ್ ಮಾಡಿದೆ ಬುಕ್ ಮೈ ಶೋ ಅಲ್ಲಿ, ಬರೀ ಕನ್ನಡ ವರ್ಷನ್ ಹೇಳ್ತಾರೆ. ಯಾಕೆಂದ್ರೆ ಪೈಲ್ವಾನ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ರಿಲೀಸ್ ಆಗಿದೆ, ಅಂಡ್ ಅದರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಅಮೌಂಟ್ಸ್ ಇರುತ್ತೆ. ಬಟ್ ನಾನು ಕನ್ನಡ ಅಲ್ಲಿ ಬುಕ್ ಮೈ ಶೋ ಅಲ್ಲಿ ಪೈಲ್ವಾನ್ ಸಿನಿಮಾ 16 ಕ್ರೋರ್ ರುಪೀಸ್ ಅಂತ ತೋರಿಸ್ತಾ ಇದೆ ಅಪ್ಲಿಕೇಶನ್ ಅಲ್ಲಿ. 16 ಕ್ರೋರ್ ರುಪೀಸ್ ಇಸ್ ದ ಕಲೆಕ್ಷನ್. ಟಾಪ್ 1 ಪೊಸಿಷನ್ ಅಲ್ಲಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ. ಇದು ಕೂಡ 5 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಯ್ತು. ಮಾಡಿರುವಂತಹ ಕಲೆಕ್ಷನ್ 28 ಕ್ರೋರ್ ರುಪೀಸ್, 28 ಕೋಟಿ ರೂಪಾಯಿ ಕಲೆಕ್ಷನ್ಸ್ ಮಾಡಿದೆ ಬುಕ್ ಮೈ ಶೋ ಅಪ್ಲಿಕೇಶನ್ ಮೂಲಕ. ಸೊ ಒಳ್ಳೆ ಸೈನ್, ಎವ್ರಿ ಮೂವಿಗೂ ಇನ್ಕ್ರೀಸ್ ಆಗ್ತಾ ಇದೆ ಕಲೆಕ್ಷನ್ ಸೂಪರ್ ಸ್ಟಾರ್ ಮೂವೀಸ್ ಗೆ. ಇದೇ ತರ ಕಂಟಿನ್ಯೂ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಟಾಪ್ 1 ಅಲ್ಲಿರೋದು KGF ಬುಕ್ ಮೈ ಶೋ ಅಲ್ಲಿ 109 ಕ್ರೋರ್ ರುಪೀಸ್. ಯಾಕೆಂದ್ರೆ KGF ಗೆ ಆಡಿಯನ್ಸ್ ತುಂಬಾ ಜನ ಮುಂಬೈ ಅಂಡ್ ಡೆಲ್ಲಿ ರೀಜನ್ ಇಂದ ಬಂದು ಸಿಕ್ಕಿದ್ರು. ಸೊ ಮುಂಬೈ ಅವರೆಲ್ಲ ಮೋಸ್ಟ್ಲಿ ಬುಕ್ ಮೈ ಶೋ ಅಲ್ಲೇ ಬುಕ್ ಮಾಡೋದು, ಯಾಕಂದ್ರೆ ಸ್ವಲ್ಪ ಹೈಫೈ ಕ್ರೌಡ್ ಅಲ್ವಾ. ಸೊ ಎಲ್ಲ ಆಪ್ ಅಲ್ಲೇ ಮಾಡ್ತಾರೆ, ಅದರಿಂದ ಕಲೆಕ್ಷನ್ಸ್ ಜಾಸ್ತಿ ಸೇರ್ಕೊಂಡಿರುತ್ತೆ KGF ಗೆ. ಸೊ ಇದಿಷ್ಟು ಅಪ್ಡೇಟ್, ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ತಿರ್ಗಾ ಸಿಗೋಣ. ಬೈ.